ಚಿಕಿತ್ಸೆಗಾಗಿ ಪೌರ ಕಾರ್ಮಿಕರು ಪರದಾಡ್ತಾ ಇದ್ದಾರೆ. ಪೌರ ಕಾರ್ಮಿಕರಿಗೆ ಸಂಕಷ್ಟವನ್ನು ತಂದೊಡ್ಡಿರುವಂತಹದ್ದು ಬಯೋಮೆಟ್ರಿಕ್. ಆರೋಗ್ಯ ಹದಗೆಟ್ಟರೆ ಸಿಗ್ತಾ ಇಲ್ಲ, ಇಎಸ್ಐ ಸೌಲಭ್ಯ, ಇಎಸ್ಐ ಹಣ ಭರ್ತಿ ಮಾಡಿಲ್ಲ ಅಂಥೇಳಿ ಚಿಕಿತ್ಸೆ ಕೊಡಲಿಕ್ಕೆ ವೈದ್ಯರು ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಚಿಕಿತ್ಸೆಗಾಗಿ ಪೌರ ಕಾರ್ಮಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಂತಿಷ್ಟು ಹಣವನ್ನು ಇಎಸ್ಐಗಂತಲೇ ಕಟ್ ಮಾಡಲಾಗುತ್ತೆ, ಆದರೆ ಅದೇ ಇಎಸ್ಐ ವಿಚಾರಕ್ಕಾಗಿ ಅವರು ಆಸ್ಪತ್ರೆಗೆ ಹೋದರೆ ಈ ಹಣ ನಮಗಿನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಕ್ರೆಡಿಟ್ ಆಗಿಲ್ಲ, ಹಾಗಾಗಿ ನಾವು ಚಿಕಿತ್ಸೆ ಕೊಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ವೈದ್ಯರು ಹೇಳ್ತಾ ಇದ್ದಾರಂತೆ. ಹಾಗಾಗಿ ಪೌರ ಕಾರ್ಮಿಕರು ಈಗ ಅತಂತ್ರ ಪರಿಸ್ಥಿತಿಯಲ್ಲಿ ಇರುವಂತಹದ್ದು ಪೌರ ಕಾರ್ಮಿಕರಿಗೆ ಎದುರಾಗಿದೆ. ಈಗ ಬಯೋಮೆಟ್ರಿಕ್ ಸಂಕಷ್ಟ, ಬಯೋಮೆಟ್ರಿಕ್ ಮಾಡಲೇಬೇಕು, ಇಲ್ಲಾಂದರೆ ಸ್ಯಾಲ್ರಿ ಕಟ್ ಆಗುತ್ತೆ. ಆರೋಗ್ಯ ಹದಗೆಟ್ಟರೆ ಇತ್ತಲಾಗೆ ಇಎಸ್ಐ ಸೌಲಭ್ಯವೂ ಕೂಡ ಸಿಗ್ತಾ ಇಲ್ಲ. ಇಎಸ್ಐ ಹಣ ಭರ್ತಿ ಮಾಡಿಲ್ಲ ಅಂಥೇಳಿ ಚಿಕಿತ್ಸೆಯನ್ನು ನಿರಾಕರಣೆ ಮಾಡ್ತಾ ಇದ್ದಾರಂತೆ ವೈದ್ಯರು. ಇಷ್ಟಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಈ ರೀತಿಯ ಸಮಸ್ಯೆ ಆಗಿದೆ, ಏನಾದರೂ ಒಂದು ಪರಿಹಾರ ಮಾಡಿ, ಏನು ಎಂತ ಅಂಥೇಳಿ ವಿಚಾರಿಸಿ ಅಂಥೇಳಿ ಅಧಿಕಾರಿಗಳಿಗೆ ಪೌರ ಕಾರ್ಮಿಕರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪೌರ ಕಾರ್ಮಿಕರ ಮನವಿಯನ್ನು ಕಿವಿಗೆ ಹಾಕ್ಕೊಳ್ತಾ ಇಲ್ಲ ಅಧಿಕಾರಿಗಳು.